ಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಅಯೋಧ್ಯೆಯ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಹೊಸದುರ್ಗ ನಗರದ ಕೋಟೆ ಶ್ರೀರಾಮ ದೇವಸ್ಥಾನದಲ್ಲಿ ಬ್ರಾಹ್ಮಣ ಸಮುದಾಯದ ವತಿಯಿಂದ ವಿಶೇಷ ಪೂಜೆ ಮತ್ತು ಶ್ರೀರಾಮ ತಾರಕ ಹೋಮವನ್ನು ಆಯೋಜಿಸಲಾಗಿತ್ತು. ಅದೆಷ್ಟೋ ಶತಮಾನಗಳ ಕನಸು ನನಸಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ ಈ ಶುಭ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿಯೂ ಕೂಡ ಸಂಭ್ರಮ ಮನೆ ಮಾಡಿತ್ತು. ಅದರಂತೆಯೇ ಹೊಸದುರ್ಗ ನಗರದ ಶ್ರೀರಾಮ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ವಿಶೇಷ ಹೋಮ, ಹವನ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ತಾಲೂಕು ಬ್ರಾಹ್ಮಣ ಸಮುದಾಯದ ಅಧ್ಯಕ್ಷರಾದ ಚಂದ್ರಪ್ರಕಾಶ್ ಅವರ ನೇತೃತ್ವದಲ್ಲಿ ಭಕ್ತಿಭಾವದೊಂದಿಗೆ ಜರುಗಿದ ಈ ಕಾರ್ಯಕ್ರಮದಲ್ಲಿ ಗಾಯತ್ರಿ ವಿಪ್ರ ಮಹಿಳಾ ಸಂಘದ ಪದಾಧಿಕಾರಿಗಳು, ಸಮುದಾಯದ ಪ್ರಮುಖರಾದ ಎನ್ ಮಂಜುನಾಥ್, ಕಿಶೋರ್, ಆರ್ಜಿ ಪ್ರಸನ್ನಕುಮಾರ್, ನಂಜುಂಡದತ್ತ, ಮನೋಜ್, ಶೇಷಗಿರಿ, ಶ್ರೀಧರ್, ಪ್ರಸನ್ನಕುಮಾರ್, ಪಚ್ಚಿ, ಸಮುದಾಯದ ಹಿರಿಯರು, ಕುಟುಂಬಸ್ಥರು, ಹಲವು ಸಾರ್ವಜನಿಕರು ಭಾಗವಹಿಸಿ ಭಕ್ತಿಯಲ್ಲಿ ಮಿಂದು ಪುನೀತರಾದರು. ಜೈ ಶ್ರೀರಾಮ್. ಇದು ಒಂದು ವಿಶೇಷವಾದ ಒಂದು ದಿನ. ಇದು ನಮ್ಮ ಭಾರತೀಯರು ಶತಮಾನಗಳಿಂದ ನಾವು ಕಾಯ್ತಿದ್ದಂತಹ ಹಿಂದೂ ಧರ್ಮದ ಒಂದು ಸಂಕೇತವಾದಂತಹ ರಾಮ ಮಂದಿರದ ಬಗ್ಗೆ ಶತಮಾನಗಳಿಂದ ಒಂದು ಹೋರಾಟ ನಡೆದು ಅನೇಕ ನೂರಾರು ಜನದ ಸಾವಿರಾರು ಜನದ ಬಲಿಯಾಗಿತ್ತು. ಅದರ ಒಂದು ಫಲಪ್ರದವಾಗಿ ಈ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಒಂದು ಉದ್ಘಾಟನೆ ಆಗ್ತಾ ಇದೆ. ಶ್ರೀರಾಮಚಂದ್ರ ಪ್ರಭುವಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯ ಆಗ್ತಾ ಇದೆ. ಇದರ ಅಂಗವಾಗಿ ಭಾರತದಾದ್ಯಂತ ಎಲ್ಲ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆಗಳನ್ನು, ಹವನ ಹೋಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಂತೆಯೇ ನಮ್ಮ ಹೊಸದುರ್ಗದ ಶ್ರೀರಾಮ ಮಂದಿರದಲ್ಲೂ ಸಹ ನಿನ್ನೆಯಿಂದ ಇದು ವಿಶೇಷವಾಗಿ ನಮ್ಮ ಒಂದು ಬ್ರಾಹ್ಮಣ ಸಮಾಜದಿಂದ ಶ್ರೀರಾಮ ತಾರಕ ಹೋಮವನ್ನು ಹಾಕ್ಕೊಂಡಿದ್ವಿ. ಶ್ರೀರಾಮ ಮಂದಿರದಲ್ಲಿ ಮಾಡ್ತಕ್ಕಂತಹ ವಿಶೇಷ ಹೋಮಗಳಲ್ಲಿ ಈ ಶ್ರೀರಾಮ ತಾರಕ ಹೋಮ ಬಹಳ ವಿಶೇಷವಾದಂಥದ್ದು. ನಮ್ಮ ಆಸ್ತಿಕ ಮಹಾಶಯರು, ನಮ್ಮ ವಸ್ತುರ್ಗದ ಹಾಗೂ ವಸ್ತುರ್ಗ ತಾಲೂಕಿನ ಸಮಸ್ತ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರೆ ಇದರ ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ, ಸಮಾಜದ ಉದ್ಧಾರಕ್ಕಾಗಿ ಎಲ್ಲ ಧರ್ಮಗಳು ಕೂಡ ಶ್ರೇಷ್ಠವಾಗಲಿ, ಎಲ್ಲ ಧರ್ಮಗಳ ಅಡಿಯಲ್ಲಿ ಮಾನವನು ಒಂದು ಧರ್ಮದಿಂದ ಬದುಕಲಿ, ಧರ್ಮ ರಕ್ಷತಿ ರಕ್ಷಿತ ಅಂತಕ್ಕಂಥ ಒಂದು ತಳಹದಿಯ ಮೇಲೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ, ಭಾಗವಹಿಸಿದರೆ. ಇದೀಗ ತಾನೇ ಶ್ರೀರಾಮ ತಾರಕ ಹೋಮ ಮುಗಿದಿದೆ. ಆ ಭಗವಂತ ಶ್ರೀರಾಮಚಂದ್ರನು ಸಮಸ್ತ ಜನತೆಗೆ, ಇಡೀ ಭಾರತೀಯರಿಗೆ, ಪ್ರಪಂಚದಾಗಿ ಆದ್ಯಂತ ಎಲ್ಲ ಜನರು ಕೂಡ ಸುಖ ಶಾಂತಿಯನ್ನು ಒಂದು ಕೊಡಲಿ. ನಮ್ಮಲ್ಲಿರ್ತಕ್ಕಂಥ ಒಂದು ವೈವಿಧ್ಯಗಳು, ಈ ಮೇಲು ಕೀಳು, ಜಾತಿ ಕೀಳು, ಜಾತಿ ಮೇಲು, ಈ ಜಾತಿ ಕೀಳು ಅಂತಕ್ಕಂಥ ಎಲ್ಲ ಭಾವನೆಗಳು ಕೂಡ ದೂರಾಗಿ ಎಲ್ಲರೂ ಕೂಡ ಒಂದು ಮಾನವ ಕುಲ ಬೆಳೀಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೀವಿ ಟಿವಿ, ಇದು ನಿಮ್ಮ ಧ್ವನಿ.